हाय फ्रेंड्स वेलकम टू इंडियन जाली किचन नानिवत्तु 10 निमिषदल्लि माडो तप्पु 10 दिन इट्कोंडु तिन्नुवंतद्दु हेळ्कोड्तीनि तुंबा टेस्टी आगिरुत्ते अन्नक्के चपातिगे एल्लदक्के होगुत्ते ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೀನಿ ಈಗ ಇದಕ್ಕೆ ಒಂದು 15 ರಿಂದ 20 ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ತುಂಬಾ ಖಾರದ ಮೆಣಸಿನಕಾಯಿ ಇದ್ರೆ ಒಂದು 15 ಹಾಕೊಳ್ಳಿ ನಾನು ಜೊತೆಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಹಾಕೊಳ್ತೀನಿ ಇದರಲ್ಲಿ ಖಾರ ಇರಲ್ಲ ಇದನ್ನ ಲೋ ಫ್ಲೇಮ್ ಅಲ್ಲಿ ಉಟ್ಕೊಂಬೇಕು ಹೈ ಫ್ಲೇಮ್ ಅಲ್ಲಿ ಇಕ್ಕಿದ್ರೆ ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಕ್ಕಿದ್ರೆ ಸೀದ ಹೋಗುತ್ತೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಆಗ ಮಾಡಿದ್ರೆ ಟೇಸ್ಟ್ ಹೊರಟೋಗುತ್ತೆ ಲೋ ಫ್ಲೇಮ್ ಅಲ್ಲಿ ಉಟ್ಕೊಂಬೇಕು हसे मेणसिनकाई हसे मेणसिनकाई पुदीना क्लीन तोड़ी टेबल कल बीज बे टेबल स्पून हाँ ಸುಮ್ಮನೆ ಇದು ಅಷ್ಟೇ ಜಾಸ್ತಿ ಉರಿಬಾರದು ಇದು ನಾನು ಮೊದಲೇ ಆಲ್ರೆಡಿ ಹುರಿದಿದ್ದೆ ಈಗ ಸುಮ್ಮನೆ ಬಿಸಿ ಮಾಡ್ಕೊಂಡೆ ಇದೀನಿ ಅಷ್ಟೇ ಈಗ ತೆಗಿತೀನಿ ಈಗ ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದೀನಿ ಮೀಡಿಯಂ ಸೈಜ್ ಇದನ್ನ ಮೆತ್ತಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮೆತ್ತಗೆ ಕಟ್ಟಲ್ಲ ನೋಡಿ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದೆ ಜೊತೆಗೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಗಾತ್ರ ಅಷ್ಟೇ ಹಾಕ್ಕೊಬೇಕು ಗ್ಯಾಸ್ ಆಫ್ ಮಾಡ್ತೀನಿ ಇದೆಲ್ಲ ಕೂಲ್ ಆಗಬೇಕು ಚೆನ್ನಾಗಿ ಬಿಸಿ ಎಲ್ಲ ಆರಬೇಕು ಪುದೀನಾ ಇದೆರಡು ಆಮೇಲೆ ಲಾಸ್ಟ್ ಅಲ್ಲಿ ಮಿಕ್ಸಿಗೆ ಹಾಕೊಳ್ಳೋದು ಈಗ ಹುರಿದಿಕೊಂಡಿರೋ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಮಿಕ್ಸಿಗೆ ಅಷ್ಟೇ ಸ್ವಲ್ಪ ಪೌಡರ್ ಮಾಡ್ಕೊಬೇಕು ಪುದೀನಾ ಟೊಮೆಟೊ ಹಾಕೋಕೆ ಮುಂಚೆ ಈಗ ಎಳ್ಳು ಹಾಕ್ತಾ ಇದೀನಿ ಬೆಳ್ಳುಳ್ಳಿ ಒಂದು 10 ಪೀಸ್ ಇದೆ ದೊಡ್ಡದು ಅದರಿಂದ 12 ಪೀಸ್ ಹಾಕೊಳ್ಳಿ ಉಪ್ಪು 1 ಟೀಸ್ಪೂನ್ ಹಾಕ್ತಿದೀನಿ ನೀವು ನೋಡ್ಕೊಂಡು ಹಾಕಬೇಕು ಉಪ್ಪುನ ಜೀರಿಗೆ 1 ಟೀಸ್ಪೂನ್ ಹಾಕೊಳ್ತಾ ಇದೀನಿ ಮೆಣಸಿನಕಾಯಿ ಜಾಸ್ತಿ ಖಾರ ಇದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಇರುತ್ತೆ ನೀವು ನೋಡ್ಕೊಂಡು ಮೆಣಸಿನಕಾಯಿ ಖಾರ ಹೇಗಿರುತ್ತೆ ಅದ ನೋಡ್ಕೊಂಡು ನೀವು ಉಪ್ಪು ಹಾಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಈಗ ಇದನ್ನ ಪೌಡರ್ ಮಾಡ್ಕೊಂತೀನಿ ನೋಡಿ ಮಿಕ್ಸಿಗೆ ಪೌಡರ್ ಮಾಡಿಕೊಂಡಿದ್ದೀನಿ ಈ ತರ ಇದಕ್ಕೆ ಪುದೀನಾ ಹಾಕೊಂತೀನಿ ಪುದೀನಾ ಟೊಮೆಟೊ ಹೋಗೈ ಒಂದೇ ಸರಿ ಮಿಕ್ಸಿಗೆ ಹಾಕೊಂಡ್ಬಿಡ್ತು ಬಿಟ್ಟು ಬಿಟ್ಟು ಹಾಕೊಂಬೇಕು ನೋಡಿ ಈಗ ಬಿಟ್ಟು ಬಿಟ್ಟು ಹಿಂಗ ಹಾಕೊಂಡಿದ್ದೀನಿ ಮತ್ತೆ ನೀರು ಹಾಕಬಹುದು ಕಲರ್ ನೋಡಿ ಚೆನ್ನಾಗೈತೆ ಈಗ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸರಿ ಮಾಡಿದ್ರೆ ದಿನ ಮಾಡ್ತೀರಾ 10 ದಿನ ತನಕ ಇಟ್ಕೊಬಹುದು ನೀವು ಇದನ್ನ ಒಗ್ಗರಣೆಗೆ ಹಾಕಿದ್ರು ಹಾಕಬಹುದು ಇಲ್ಲಂದ್ರೂ ಹಾಗೆ ಹಾಗೆ ಇಟ್ಕೊಬಹುದು ಇದನ್ನ ಅನ್ನ ಜೊತೆ ಎಲ್ಲದರ ಜೊತೆನೂ ತಿನ್ನಬಹುದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತುಪ್ಪ ಇವಾಗ ಬೋಲ್ ತಗೊಂಡಿನಿ ನಿಮಗೆ ತುಂಬಾ ಸ್ಪೈಸಿ ಬೇಕಾದ್ರೆ ಹಸೆ ಮೆಣಸಿನಕಾಯಿ ಹಾಕೊಂಡು ಮಾಡ್ಕೊಬಹುದು ನೋಡಿ ಇದು ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆಗೆ ಹಾಕ್ತೀನಿ ನಿಮಗೆ ಇಷ್ಟ ಇದ್ರೆ ಒಗ್ಗರಣೆಗೆ ಹಾಕೋಬಹುದು ಇಲ್ಲಂದ್ರೆ ಬೇಡ ಹಂಗೆ ತಿನ್ನಬಹುದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಆಮೇಲೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂತೀನಿ ಒಂದು 1/2 ಟೀಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ 1/2 ಟೀಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಈಗ ಉದ್ದಿನ ಬೇಳೆ 1 ಟೀಸ್ಪೂನ್ ಹಾಕ್ತಾ ಇದೀನಿ ಈ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾ ಇದೀನಿ ಬ್ಯಾರಿಕ ಮೆಣಸಿನಕಾಯಿ ಒಂದು ಹಾಕ್ತಾ ಇದೀನಿ ಇಂಗು ಸ್ವಲ್ಪ ಹಾಕೊಂತೀನಿ
ಗ್ಯಾಸ್ ಆಫ್ ಮಾಡಿ ಇದಾಗಿದೆ ಈಗ ಇದಕ್ಕೆ ಸೇರಿಸ್ತೀನಿ ನೋಡಿ ಈಗ ರೆಡಿ ಆಗಿದೆ ತಪ್ಪು ನೀವು ಒಂದಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್।